ಮಾಡಿದ್ದೀನಿ. ಅವರ ಒಂದು ವ್ಯಕ್ತಿತ್ವ ಹೇಳ್ಬೇಕು ಮೇಡಮ್, ಒಂದಿನ ನಾನು ಕೂತ್ಕೊಂಡು ಚೇರಲ್ಲಿ ಕೂತ್ಕೊಂಡಿದ್ದೆ, ಆಕ್ಚುಲಿ ನನ್ಗೆ ಗೊತ್ತಾಗ್ಲಿಲ್ಲ. ಅವ್ರು ಬಂದ್ಬಿಟ್ಟು, ನಾನು ಪ್ರಿಯಾ ಸುದೀಪ್ ದೀಪು ನಿಮ್ಮ ಬಗ್ಗೆ ಹೇಳ್ದ ಅಂತ ಹೇಳಿದ್ರು. ನನ್ಗೆ ಶಾಕ್, ನಾನು ಕೂತ್ಕೊಂಡಿದ್ದು ನನಗೆ ಎದ್ಬಿಟ್ಟು ಮೇಡಮ್ ಹೌದಾ ಅಂತ. ಅವರು ಮಾತಾಡಿಸ್ಬೇಕಂತಿಲ್ಲ ನಮ್ಮನ್ನೆಲ್ಲ, ಅವ್ರು ಕರಿಬೋದು, ಅವ್ರನ್ನ ಕರೆಯಕ್ಕೆ ಹೇಳಿ ಅಂತ. ಅವರೇ ಬಂದ್ಬಿಟ್ಟು ನನ್ನ ಮಾತಾಡಿಸ್ಬಿಟ್ಟು ಹೋಗಿದ್ರು. ಅವ್ರು ಬರ್ತಾ ಇದ್ರು ಹೈದರಾಬಾದಲ್ಲಿ ಶೂಟ್ ಆದಾಗ, ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗಲೂ ಸಮ್ಟೈಮ್ಸ್ ಬರ್ತಾ ಇದ್ರು. ತುಂಬ ಖುಷಿ ಆಗ್ತಿತ್ತು. ಹಾಗೆ ಅನೂಪ್ ಸರ್ ಅವ್ರ ವೈಫು, ಅವರು ಇದಕ್ಕೆ ನೀತಾ ಮೇಡಮ್ ಕಾಸ್ಟ್ಯೂಮ್ ಡಿಸೈನ್ ಅವರೇ ಮಾಡಿರೋದು. ಸೊ ಅವರು ಅಷ್ಟೇ, ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರು, ಆಮೇಲೆ ತುಂಬ ಸಪೋರ್ಟಿವ್ ಆಗಿರ್ತಿದ್ರು ಸೆಟ್ ಅಲ್ಲಿ. ನೀತಾ ಅಶೋಕ್ ಅವರು ನನಗೆ ಹೊಸ ಪರಿಚಯ ಈ ಸಿನಿಮಾದಲ್ಲಿ, ಬಟ್ ಅವ್ರು ಕರ್ನಾಟಕಕ್ಕೆ ಮೊದಲೇ ಪರಿಚಯ ಆಗಿರೋರೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಮುದ್ದಾಗಿ ಕಾಣಿಸ್ತಾರೆ ಸೆಟ್ಟಲ್ಲಿ, ತುಂಬ ಚೆನ್ನಾಗಿ ಖುಷಿಯಾಗಿ ಇರ್ತಿದ್ವಿ. ಅವ್ರಿಗೂ ಅಂತ ಯಾವುದು ಹ್ಯಾಂಗ್ ಓವರ್ ಇಲ್ಲ, ತುಂಬ ಫ್ರೀ ಆಗಿ ತುಂಬ ಜೆಲ್ ಆಗಿಬಿಟ್ಟು ಆರಾಮಾಗಿ ಇರ್ತಾರೆ ಎಲ್ಲರೊಟ್ಟಿಗೆ. ನನ್ಗೆ ನಮ್ ಆರ್ಟಿಸ್ಟ್ಗಳು ಸುಮಾರು ಜನ ನನ್ನ ಫ್ರೆಂಡ್ಸ್ ಇದಾರೆ, ಪರಿಚಯದವ್ರು ಇದಾರೆ, ಅವ್ರೆಲ್ಲರಿಗೂ ಒಂದ್ ಸಿನಿಮಾ ಮಾಡೋದೇ ತುಂಬಾ ಒದ್ದಾಟ ಇದೆ. ಅದರಲ್ಲಿ ನಾನು ಮೂರನೇ ನಾಲ್ಕನೇ ಸಿನಿಮಾ ವಿಕ್ರಾಂತ್ ರೋಣದಲ್ಲಿ ಮಾಡ್ತಾ ಇದ್ದೀನಿ, ಎಲ್ಲರೂ ನನಗೆ ಆ ಸೀನ್ಗಳನ್ನ ಕಳಿಸ್ತಾ ಇದ್ದಾರೆ, ರಾರಾರ ಕಮ್ಮ ಸಾಂಗು ರೀಲ್ಸ್ ಮಾಡಿ ಕಳಿಸ್ತಾ ಇದ್ದಾರೆ, ನೋಡೋ ನಿನ್ನ ಸಿನಿಮಾ ನಿನ್ನ ಸಿನಿಮಾ ಅಂದಾಗ, ನಿಜ ಹೇಳ್ಬೇಕಂದ್ರೆ ಸಿಕ್ಕಾಬಟ್ಟೆ ಮೇಲೆ ಹೋಗಿದೆ, ತುಂಬ ಮೇಲೆ ಹೋಗಿದೆ. ಅದನ್ನ ಅದೇ ಓವರ್ ಬಿಲ್ಡಪ್ ಮಾಡ್ಕೊಂಡಿದ್ವಿ ಅಂತಲೇ ಇಟ್ಕೊಳ್ಳಿ ನಮ್ಮ ಬಗ್ಗೆ. ಅಷ್ಟು ಎಂಜಾಯ್ ಮಾಡಿದ್ದೀನಿ ಆ ಡೇಸ್ನ, ಇವಾಗಲೂ ಹಂಗೆ ಇದೆ, ತುಂಬ ಖುಷಿಯಾಗಿದೆ, ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಪಾರ್ಟ್ ಆಫ್ ವಿಕ್ರಾಂತ್ ರೋಣ ಅಂದ್ರೆ, ಯಾಕಂದ್ರೆ ಇದು ಒಂದ್ ಕಡೆಯಿಂದ ಸುದೀಪ್ ಸರ್ ಇದ್ರೆ, ಇನ್ನೊಂದ್ ಕಡೆಯಿಂದ ಅನೂಪ್ ಸರ್ ಡೈರೆಕ್ಷನ್ ಇದ್ರೆ, ಇನ್ನೊಂದ್ ಕಡೆ ಈ 3D ಟೆಕ್ನಿಕಲಿ VFX ಆ ತರನು ಜನಕ್ಕೆ ತುಂಬಾ ರೀಚ್ ಆಗಿದೆ, ಹಾಗಾಗಿ ತುಂಬಾ ಖುಷಿ ಆಗಿದೆ ಮೇಡಮ್. ವಿಕ್ರಾಂತ್ ರೋಣದಲ್ಲಿ ಪಾರ್ಟ್ ಆಗಿದ್ರಿ, ಸೋ ಇವಾಗ ಸಕ್ಸಸ್ ಕಾಣಿದ್ರಿ, ಯಾರಿಗಾದ್ರು ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ಹೇಳಬಹುದಾ? ಅಯ್ಯೋ ಎಲ್ಲರಿಗೂ ಹೇಳಲೇಬೇಕು, ಜಾಕ್ ಮಂಜು ಸರ್ಗೆ ಫಸ್ಟ್, ಜಾಕ್ ಮಂಜು ಸರ್ಗೆ ಪ್ರೊಡ್ಯೂಸರ್ಗೆ, ಅದಾದ್ಮೇಲೆ ನಮ್ಮ ಸುದೀಪ್ ಸರು, ಸರಿ ಅವನ ಹತ್ರ ಮಾಡ್ಸೋಣ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಸುದೀಪ್ ಸರ್ಗಂತೂ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಸರ್. ಆಮೇಲೆ ಅನೂಪ್ ಭಂಡಾರಿ ಅವರು ನನಗೆ ಸಜೆಸ್ಟ್ ಮಾಡಿ, ಅವ್ರು ನನ್ನ ಹಂಗೆ ಕರ್ಕೊಂಡು ಹೋಗಿದ್ದಕ್ಕೆ, ಆಮೇಲೆ ಹೋಲ್ ಟೀಮ್ಗೆ ಎಲ್ಲರೂ, ಆಮೇಲೆ ನನ್ನೊಟ್ಟಿಗೆ ಆ್ಯಕ್ಟ್ ಮಾಡಿದಂಥ ಗೀತಾಶೋಕ್ ಅವರಾಗಲಿ, ನಿರೂಪ್ ಸರ್ ಆಗಿರಲಿ, ಆಮೇಲೆ ಪಕ್ರು ಕ್ಯಾರೆಕ್ಟ್ ಮಾಡಿದಂಥ ಕಾರ್ತಿಕ್ ವರದರಾಜ್ ಆಗಿರ್ಬೋದು, ಅದಾದಮೇಲೆ ಮಂಗಳೂರು ಅವರು ಇದ್ರು ಒಬ್ಬರು ರಮೇಶ್ ಅಂತ, ಆಮೇಲೆ ಬೇರೆ ಬೇರೆ ಆರ್ಟಿಸ್ಟ್ ರಂಜನ್ ಶೆಟ್ಟಿ, ಸೊ ಈ ಥರ ಎಲ್ಲ ಆರ್ಟಿಸ್ಟ್ಗಳಿಗೂ ಎಲ್ಲರಿಗೂ, DOP ವಿಲಿಯಮ್ ಸರ್ಗೆ ನನಗೆ ತುಂಬ ಸಪೋರ್ಟಿವ್ ಆಗಿದ್ರು, ಆಮೇಲೆ ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಸೆಟ್ ಬಾಯ್ಸ್, ಎವ್ರಿ ಒನ್, ಇಡೀ VR ಟೀಮ್ಗೆ ಥ್ಯಾಂಕ್ ಯು ವೆರಿ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ಟು ಕಿಚ್ಚ ಸುದೀಪ್ ಸರ್ಗೆ, ಥ್ಯಾಂಕ್ ಯು ಸರ್. ಈಗ ಅನುಭವನ ನಾವು ಅವ್ರ ಕೆಲಸ ಮಾತಾಡಿದೆ, ಅವರು ಸೆಟ್ಟಲ್ಲಿ ಹೆಂಗಿರ್ತಾರೆ, ಹೆಂಗ್ ನಿಮ್ಮ ಹತ್ರ ಕೆಲಸ ತೆಗಿಸ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅವ್ರು ಹೆಂಗೆ ಸೆಟ್ಟಲ್ಲಿ ಹೆಂಗಿರ್ತಾರೆ ಅಂತ ಹೇಳಿ, ಸಿಟ್ಟಿರ್ತದಾಗಿರ್ತಾರೆ, ಹೆಂಗ್ ಕೆಲಸ ತೆಗಿಸ್ತಾರೆ ನಿಮ್ಮ ಹತ್ರ ಅಂತ? ಅನೂಪ್ ಸರ್ ಹೆಂಗೆ ಅಂದ್ರೆ, ಈಗ ನಾನೊಂದು ಏನೋ ಡೈಲಾಗ್ ಮಿಸ್ಟೇಕ್ ಮಾಡಿದೆ ಅಂದ್ರೆ, ಅವ್ರು ಅಲ್ಲಿಂದಾನೆ ಮೈಕಲ್ಲೇ ಏ ಹಂಗ ಹೇಳ್ಬೇಡಿ ವಜ್ರದಿ, ಅದು ಆ ತರ ಇಲ್ಲ ಅಂತ ಹೇಳಲ್ಲ, ಓಡ್ ಬರ್ತಾರೆ ಕಿವಿಲ್ ಬಂದ್ಬಿಟ್ಟು, ಅದ ಹಂಗ ಹೇಳ್ಬೇಡಿ ಹಿಂಗ್ ಮಾಡಿ ಅಂತ ಹೇಳಿ ಹೋಗ್ತಾರೆ. ಅದು ಒಂದು ಟೇಕಿಗಲ್ಲ, ಅವನು ಅವನು ಹತ್ತು ಸತಿ ಮಿಸ್ಟೇಕ್ ಮಾಡಿದ್ರು ಮೈಕಲ್ಲಿ. ಅನೂಪ್ ಸರ್ ಯಾವತ್ತೂ ಹೇಳೋದಿಲ್ಲ, ಯಾವತ್ತೂ ಶೌಟ್ ಮಾಡೋದಿಲ್ಲ, ಆಮೇಲೆ ಅವರು ನಗದು ಇಲ್ಲ, ಸಿಟ್ಟು ಮಾಡ್ಕೊಳ್ಳಲ್ಲ, ಹಿಂಗೆ ಇರ್ತಾರೆ ಅವರು. ಸ್ವಲ್ಪ ಹಿಂಗೆ ಓಪನ್ ಮಾಡೋದು ಅದೇ ದೊಡ್ಡ ಸ್ಮೈಲ್ ಅವರು. ಹಾಗಾಗಿ ಅವ್ರು ಯಾರಿಗೂ ಕಿರ್ಚಲ್ಲ ಮೇಡಮ್, ನಾನು 2 ವರ್ಷದಲ್ಲಿ ನೋಡೇ ಇಲ್ಲ, ತುಂಬ ಸೂಕ್ಷ್ಮವಾಗಿ ಹೇಳಿಬಿಟ್ಟು ಹೋಗ್ತಾರೆ.